ಏನೋ ಪಡ್ಕೊಳ್ಕ ಹೀರೋ ಆಗ್ಬಿಟ್ಟಿದ್ಯಾ? ಏನಾರು ಹೀರೋನ್ ಆದ್ಮೇಲೆ ನಾ ಹೀರೋನ ರೀ. ನೀನು ಹೀರೋ ಆಗ್ಬೋದು, ನಿಂಗೆ ನಾನು ಹೀರೋಯಿನ್ ಆಗಲ್ಲ. ಏನಾರ ನೀವು ಹೀರೋಯಿನ ರೀ, ಆದ್ರೆ ನಿಮ್ ಭಾವ ನಿಮ್ ಕೈ ಹಿಡ್ಕೊಂಡು ಡಾಂಟ್ ಮಾಡಿ 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 ನನ್ನ ಪಾಲೇನ್ ವಿಲನ್ ಆಗ್ಯಾರ. ಏ ಪಡ್ಬೇಕ, ನಾನು ತಂಟೆಗೆ ಬರಬೇಡ ಕಣ. ನೀವು ಅಷ್ಟೇ ರೀ, ಬೇಗರ್ ತಂಟೆಗೆ ಬರಬೇಡ್ರಿ. ಕೈ ಹಿಡ್ಕೊಂಡು ಗುಣಿಯಕ್ ವೈಶಾಲವ್ರಿಲ್ಲ. ಕಮ್ಮಿ ಮಾಡಿದ್ರೆ ಬೇಗರ್ ರೀತಿ ಮದ್ವೆ ಮಾಡ್ತೀರಿ. ಬೇಗರ ಒಂದು ತಿಕ್ಕೋರಿ, ಯಾವತ್ತಿದ್ರು ನಾನ ನಿಮ್ ಗಂಡ ಈ ಗುಂಡಲ್ಲ. ಏ ಪರಮ, ನಾನ್ ಸುಮ್ನೆ ಇರ್ತೀನಿ ಅಂತ ತಿಳ್ಕೊಬೇಡಕಣ. ಇವ್ರ ಮೇಲೆ ಮಾನಷ್ಟ ಮುಖದಮ್ಮೆ ಕೇಸ್ ಹಾಕ್ತೀನಿ. ಹೇಳ್ತೀರಿ ನೀವು? ನಿಮ್ ನಾನಿ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ದನ್ನ ನಮ್ಮ ಮೊಬೈಲ್ ರೆಕಾರ್ಡ್ ಮಾಡೀನಿ. ನಾನ ನಿಮ್ಗೆ ಹೊಳೆ ಕೇಸ್ ಹಾಕಿದ್ರೆ ನಿಮ್ಗೆ ದಂಡ ಬರ್ತದೆ. ಪರಮ ಯಾಕೋ ನಾವು ಬಂದ ಟೈಮ್ ಸರಿ ಇಲ್ಲ, ಬಾಮ ವೇದ ಹೋಗೋಣ. ಕರ್ಕೊಂಡೋಗ್ತೀರಿ ನಿಮ್ ಹೆಂಗಿನ ಕರ್ಕೊಂಡೋರಿ? ಯಾ ಜೊತೆ ಹೋಗ್ಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ನಿಮ್ಮ ಗಂಡೆ ಗೊತ್ತಿಲ್ಲ. ನಾಲ್ಗೆ ಉದ್ದ ಆಯ್ತು ಕಣ. ಮಂಕುರ ವೈಶಾಲವ್ರಿಗಿಂತ ನಮ್ಮಮ್ಮ ನಾನು ಎಷ್ಟು ವರ್ಷದಿಂದ ವೇಗರ್ ನನ್ ಕೊಟ್ಟು ಮದ್ವೆ ಮಾಡಂತ ಕೇಳ್ತೀನಿ. ನನ್ನ ಮಾತಾ ಕೇಳವಳ್ರಿ. ಆ ವೇದ ಬಿಟ್ಟಾಕ ಅವಳ ಅಜ್ಜಿ ಅಂತ ತೋರ್ಸ್ ಮದ್ವೆ ಮಾಡ್ತೀನಿ. ಅವ್ರ ಅಜ್ಜಿನ ಅವ್ರ ಅಜ್ಜಿಗೆ ಎಷ್ಟು ವಯಸ್ಸಿದೆ ಅಂತ ಗೊತ್ತೈತಿ? ಆ ಅಜ್ಜಿ ಇಲ್ಲ ಕಣ, ಅವಳಿಗಿಂತ ಸುಂದರವಾಗಿರೋ ಹುಡುಗಿಂತ ಮದ್ವೆ ಮಾಡ್ತೀನಿ. ನೀ ಏನ್ ಮಾಡೋದು, ನಾನು ಮಾಡ್ಕೊಂತೀನಿ. ಮೊದಲ ಕೆಲಸ ಮಾಡ, ಹೋಗು ಯಾರ ಸುಂದರವಾಗಿರೋ ಹುಡುಗಿ ಹುಡುಕಿ ಮದ್ವೆ ಆಗಿ ಕರ್ಕೊಂಬ. ವೇದ ನೀನ್ ನೋಡಿ ಹೊಟ್ಟೊಟ್ಟವ್ರ್ಕೊಂಡು ಸಾಯ್ಬೇಕು. ಪಕ್ಕದ ಮನಿ ಪದ್ಮ ಆಂಟಿ ಹೆಂಗೆ ಮದ್ವೆ ಆದ ಸುದ್ದಿ ಹೋದ್ರೆ ಸುಳ್ಳು ಸಿಕ್ಕಾಕೊಂಡ್ಬಿಡ್ತೀಯ. ಅಯ್ಯೋ ಬೆನ್ ಮುರ್ದಕ್ ಬಿಡ್ರಿ. ಅಯ್ಯೋ ಸಾರಿ ರೀ. ಹುಡುಗಿಯರು ಇಷ್ಟ ಅಂದಿರ್ತಾರ? ನಾನು ಅಷ್ಟೊಂದು ಸುಂದರವಾಗಿದ್ದೀನ ಕುಳ್ಳ? ನಾ ಕುಳ್ಳಲ್ರಿ, ಸುಬ್ರಹ್ಮಣ್ಯ. ನನ್ನ ಹೆಸರು ರಂಭಾ ಅಂತ. ಅಕಸ್ಮಾತ್ ಆಗಿ ಡಿಕ್ಕಿ ಹೊಡೆದೆ, ಎಲ್ಲಾದ್ರೂ ನೋವಾಯ್ತಾ? ನೋವ ಜಾಗ ನಾ ತೋರ್ಸಕ್ ಆಗ್ಲಿ ಬಿಡ್ರಿ, ಆದ್ರೂ ಆ ನೋವ್ನಾಗ ಒಂಥರ ಮಜಾ ಐತಿ. ನಿಮ್ ಮನೆಯಲ್ಲಿ ನಟ ಭಯಂಕರ ಪರಮೇಶ್ವರ್ ಅವ್ರ ಮನ್ಯಾಗ ಇರ್ತೇನ್ರಿ. ಪಾರ್ವತಿಯಾಗ ಕಜಿನ್ ಬ್ರದರ್ ವೇದಾ. ವೇದಾ ಅವ್ರೆ ಏನಿಲ್ ಬಿಡ್ರಿ, ನೀನೇನೋ ಹೇಳ್ತಾ ಇದ್ದೆ. ಬಾಜುಕಿನ ಮನ್ಯಾಗ ವೇದಾವ್ರ ಅಂತ ಅದಾರ ಅಂತ ಹೇಳಕೊಂಡಿದ್ದೆ ರೀ. ಸುಬ್ಬಾ ನೀನ್ ತುಂಬಾ ಒಳ್ಳೆಯವನು. ನನ್ ಡಿಕ್ಕಿ ಹೊಡೆದಿದ್ದಕ್ಕೆ ನಿನ್ ಕೋಪನೂ ಮಾಡ್ಕೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ, ಪರಿಹಾರನೂ ಕೇಳಲಿಲ್ಲ. ಅಯ್ಯೋ ಮಜಾ ಸಿಕ್ಕ, ಯಾರು ಕೇಳ್ತಾರ್ರಿ? ಕೆಲವು ಪಡ್ಡೆ ಹುಡುಗರು ತುಂಬಾ ತರಲೆ ಮಾಡ್ತಾರೆ, ನೀನಂತವನಲ್ಲ ಬಿಡು. ನಿಮ್ಗೆ ಲಗ್ನ ಆಗೇತೇನ್ರಿ? ಮದ್ವೆ ಆಗಿದ್ದಿದ್ರೆ ನಾನು ಯಾಕೆ ನಿಮ್ ಡಿಕ್ಕಿ ಹೊಡಿತಿದ್ದೆ? ಹೊಡೆದ್ರು ಯಾಕೆ ಅಷ್ಟೊತ್ತು ಹಿಡ್ಕೊಳ್ತಿದ್ದೆ? ಸುಬ್ಬು ನಾವಿಬ್ರು ಸೇರಿ ಸರಿ ನಾವಿಬ್ರು ಹೋಗಿ ಹೋಗಿ ನಾವಿಬ್ರು ನಿಂತ್ಕೊಂಡು ಮಾಡ್ಕೊಂತ ಮುಂದೆ ಹೇಳ್ರಿ. ಒಂದು ಹೇಳಿರ್ ಕುಡಿಯಣ್ಣ. ರೀ ರೀ, ನಿಮ್ಮನ್ನ ನೋಡಿದ್ರ ನಂಗೆ ಯಾಕೋ ಲವ್ ಆಗತೈತಿ. ನನಗೂ ಹೇಳ್ಕೊಳ್ಳೋದಕ್ ನಾಚಿಕೆ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಲವ್ ಆಗೈತಿ? ನಿಂತರ ಪುಟ್ಟ ಹುಡುಗನೇ ನಾನು ಹುಡುಕ್ತಾ ಇದ್ದಿದ್ದು. ಇಂಥದೊಂದು ಚಡ್ಡಿ ಕೊಡ್ಸಿದ್ರೆ ಅದೇ ಪ್ಯಾಂಟ್ ಆಗುತ್ತೆ, ಬಸ್ಸಲ್ಲ ಹಾಫ್ ಟಿಕೆಟ್. ಅಷ್ಟೇ ಅಲ್ರಿ, ನೀವು ನನ್ನ ಸಿನಿಮಾಕ್ಕೆ ಕಂಕೊಂಡ್ ಮಾಡ್ಕೊಂಡಿರ್ಕೊಂಡು ಹೋದ್ರೆ ಇಬ್ರು ಒಂದ ಟಿಕೆಟ್ನ ಸಿನಿಮಾ ನೋಡ್ಬೋದೆ. ಹೌದ್ರಿ, ಕತ್ತಲ್ಕೊಂಡಾಗ ಇಬ್ರು ಒಂದ ಸೀಟ್ ಮೇಲೆ ಕೂತ್ಕೊಂಡು ಸಿನಿಮಾ ನೋಡ್ಬೋದಲ್ಲ. ಹೌದಾ, ಹಾಗಾದ್ರೆ ಸಿನಿಮಾಗ ಹೋಗೋಣ. ಹಂಗಂದ್ರೆ ನಮ್ಮ ಮನೆಗೆ ಒಂದ್ಸಲ ಬಂದು ನನ್ನ ಮೇಲೆ ಲವ್ ಐತೆ ಅಂತ ಹೇಳ್ರಲ್ಲ. ನಾಳೆ ಇಷ್ಟೊಂದು ಇಲ್ಲಿಗೆ ಬಾ, ನಿಮ್ಮ ಮನೆಗೆ ಹೋಗೋಣ, ಅದೃಷ್ಟ ಆದ್ರೆ ಮದ್ವೆ ಆಗೋಣ. ನಾವು ಹೊಡ್ತೀವಿ. ಬೇಡ್ಕೊಂತಿದ್ದೆ ನೀವು ಒಲ್ಲೆ ಅಂತಿದ್ರಿ, ಇವತ್ ನಾ ಹೇಳಕತ್ತೀನಿ ನಾ ಒಲ್ಲೆ ಆಡ್ರಿಲ್ಲಿಂದ. ಏನಾಗಿದೆ ನಿನ್ಗೆ, ಯಾಕೆ ಹೀಗಾಡ್ತಿದ್ಯಾ? ಮಾಮ ಈ ಪಿನ್ ನೋಡೋ ವಯಸ್ಸಲ್ಲಿ ನಾ ತಂಬ ಜಾಕಿನ್ ಯಾಕೆ ತಗೊಂಡಿವಳು ಸೇರ್ಕೊಂಡೆ? ಪಾರೋ ಇವಳು ಹುಚ್ಚು ಹೆಚ್ಚಾಗಿದೆ, ಬುದ್ಧಿ ಹೇಳ. ಸುಬ್ಬು ಯಾಕೆ ಹೋಗಿ ಆಡ್ತಿದ್ಯಾ? ಅವ್ರು ನಮ್ಮ ಪಕ್ಕದ ಮನೆಯವ್ರು ಕಣೋ. ಆದ್ರೆ ನಮ್ಮ ಮನೆಗೆ ಬಂದು ಯಾಕೆ ಪಿನ್ ಇಡ್ಬೇಕು? ಸುಬ್ಬು ಏನಾಗಿದ್ಯೋ ನಿನಗೆ, ಯಾವಾಗಲೂ ವೇದನ್ ಮದ್ವೆ ಆಗ್ಬೇಕು ಅಂತಿದ್ದೆ. ಇವ್ರ ಅಜ್ಜಿ ಅಂತ ತೋರ್ಸಿಕಾರ, ಮುದ್ಕಿನ ಇರಬೇಕು, ಬಾಯಲ್ಲಿ ಹಲ್ಲೆಷ್ಟಿದೆ. ಇನ್ನೂ ಕೈ ಯಾಕೆ ನೋಡಿಲ್ಲ? ಏನೋ ಅವಳ ಹೆಸರು ರಂಭಾ. ದೇವ್ಲೊಗ್ದಳೇನಾ? ನಾನು ಹಂಗ ಅನ್ಕೊಂಡಿದ್ದೆ ಮಾಮ, ಆದ್ರೆ ಅಲ್ಲ ಅಂತ. ಅವ್ರು ಎಷ್ಟು ಚಂದ ತರ್ಕೊತಾನೆ. ಏನ್ ನಮ್ ವೇದಗಿಂತ ಚೆನ್ನಾಗಿದ್ದಾಳ? ಇದ್ಯಾವ ಮಾರಿ ದಿಲ್ ಪಸಂದ್ ರೊಟ್ಟಿಗೆ ಮೂ ಕಣ್ಣು ಬರ್ದಂಗೆ ಐತಿ. ಹೆಂಗಿದಾವ ನೋಡಕ್ಕೆ ಮಾಮ? ನಾಳೆ ಕರ್ಕೊಂಡ್ಬರ್ತಾನೆ ನೋಡ. ನನ್ನ ಹಳೆ ಲವರ್ ವೇದ ಇದ್ದಾಳ ಅಂತ ಹತ್ತು ಹುಡುಗರನ್ನ ರೂಪಿ ಒಂದು ಫಿಗರ್ ಮಾಡಿದ್ರೆ ಆಕಿನ ರಂಭಾ. ನಿಂತ್ಕೊಂಡ
ಕಾಯ್ತಾ ಇದ್ದಮ್ಮ ಭಿಕ್ಷಕಂದ ಹಂಗಲ್ಲಾರಿ ಮತ್ತೆ ಸುಬ್ಬು ತನ್ನ ಗರ್ಲ್ಫ್ರೆಂಡ್ ರಂಭನ್ ಕರ್ಕೊಂಡ್ ಬರ್ತಿದ್ದಾನೆ ಅದಕ್ಕೆ ಕಾಯ್ತಾ ಇದ್ದೀನಿ ನಾನು ನಿಂತ್ಕೊಂಡು ಕಾಯ್ತೀನಮ್ಮ ಒಬ್ಬರ ಗರ್ಲ್ಫ್ರೆಂಡ್ ಆಗಮನ ಅಭಿಲಾಷೆಗಳು ಪಾರ್ವತಿ ಮತ್ತು ಪರಮೇಶ್ವರ ಏನಪ್ಪ ಇರು ಅವ್ರ ಆಗಮನ ಅಭಿಲಾಷೆಗಳು ನೀವು ಅಷ್ಟೆಲ್ಲ ನಾವು ಇದ್ದೀವಿ ಈ ಬಾಯ್ ಬಿಟ್ಕೊಂಡಿರೋರೆಲ್ಲ ಯಾರು ತಪ್ಪ ತಿಳ್ಕೊಬೇಡಿ ನಂಗಿನ ಚೆನ್ನಾಗಿದ್ದಾಳಲ್ವಾ ಓದಿ ತರ ಇದ್ದಾಳ ಸುಮ್ಮನೆ ಇಲ್ಲಕ್ಕ ನಂಗಿನ ಚೆನ್ನಾಗಿದ್ದಾಳೆ ನಿಮ್ಮ ಅಕ್ಕನಿಗಿಂತ ಚೆನ್ನಾಗಿದ್ದಾಳೆ ರಂಭಾ ನೀವು ನಮ್ಮ ಕುಟುಂಬಕ್ಕೆ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು ಮೇಡಮ್ನರೇ ನಾನು ಲಾಯರ್ ಗುಂಡಣ್ಣ ಈ ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಚೇನ್ ಕೇಸು ಒಪ್ಪಂದಕ್ಕೆ ತಿರುಗುತ್ತೆ ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸು ವಿಚ್ಚೇನ್ ತಿರುಗುತ್ತೆ ಮೇಲ್ ಬಿದ್ದವಳ ಮಾತಾಡ್ತೀರಾ ಸುಮ್ಮನೆ ಹುಡುಗಿ ಪರಿಚಯ ಮಾಡ್ಕೋಬೇಕು ಅನಿಸ್ತು ಯಾವ ಆದ್ರೂ ಅವನೇ ಪರಿಚಯ ಮಾಡ್ಕೊಡ್ತಾನೆ ಸುಮ್ಮನಿದೆ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ರಂಭ ಮನೆ ಒಳಗ್ ಬಾ ಇವತ್ ನಾನು ಒಳಗ್ ಬರಲ್ಲ ಇವತ್ತು ಅಷ್ಟಮಿ ದಿನ ಚೆನ್ನಾಗಿಲ್ಲ ಅಲ್ಲ ಇಷ್ಟೊಂದು ಮಾಡರ್ನ್ ಡ್ರೆಸ್ ಹಾಕಿದ್ಯಾ ದಿನ ನಕ್ಷತ್ರ ಎಲ್ಲ ನೋಡ್ತೀಯಾ ಹೌದು ಇದ್ರ ಬಗ್ಗೆ ನನಗೆ ತುಂಬಾ ನಂಬಿಕೆ ಗೌರವ ಇದೆ ಇವತ್ತು ಭಾವಿ ಗಂಡನ ಮನೆಗೆ ಹೋಗ್ಬಾರ್ದು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ ಯಾವತ್ತಿದ್ರು ಸುಬ್ಬನ್ನೇ ನನ್ ಗಂಡ ಇದೇ ನನ್ನ ಅತ್ತೆ ಮನೆ ಸುಬ್ಬಾ ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಕಣ ಎತ್ತಿನ ಗಾಡಿಯಿಂದ ಹೋಗ್ತಾ ಇದ್ದೆ ಓಲೋ ಬಸ್ಸೇ ಸಿಕ್ತು ಜೋಡಿ ಎತ್ತು ಒಂದ್ ಕಡೆ ಗುಂಡಣ್ಣ ಒಂದ್ ಕಡೆ ವೈಶಾಲಿ ನಿಮ್ ಹತ್ರ ಒಂದ್ ಪರ್ಮಿಷನ್ ಕೇಳ್ಬೇಕಿತ್ತು ಸುಬ್ಬನ ಮಾಲಕ್ ಕರ್ಕೊಂಡು ಹೋಗಿ ಪಿ ವಿ ಆರ್ ಸಿನಿಮಾ ತೋರಿಸ್ಕೊಂಡು ಪಾರ್ಕಲ್ಲಿ ಸುತ್ತಾಡಿಸ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ಇದಕ್ಕೆ ನಿಮ್ ಪರ್ಮಿಷನ್ ಬೇಕು ಏನು ಗೊತ್ತಾಗಲ್ಲ ಅವ್ನು ಯಾವತ್ತ ಲವ್ ಮಾಡಿಲ್ಲ ಇವನ್ ಬಗ್ಗೆ ನೀವು ಕಾಳಜಿ ಮಾಡಬೇಡಿ ಇವನ್ನ ನನ್ನ ಸ್ವಂತ ಗಂಡನ ತರ ನೋಡ್ಕೋತೀನಿ ಹೌದು ಈ ಮನೆ ಯಾರಿಲ್ಲ ಯಾರಿಲ್ಲ ಅಂದ್ರೆ ಈ ಮನೆ ನಾವು ನೀವು ಇಬ್ರ ಹೌದು ನಡ್ರಿಪ್ಪ ನೋಡಿದವ್ರು ಏನ್ ಅನ್ಕೊಂತಾರೆ ಯಾರಿಗೂ ಗೊತ್ತಾಗಲ್ಲ ಹಂಗಲ್ರಿ ಆಜುಬಾಜು ನಮ್ ಯಾವತ್ತಿದ್ರು ಮದ್ವೆ ಆಗೋತಾನೆ ಸಂಕೋಚ ಯಾಕೆ ತಂಗೀರ್ನ ಜೋಪಾನ್ ಕಾಪಾಡ್ಬೇಕಲ್ಲ ಅದಕ್ಕೆ ನೀನು ನನ್ ತಂಗಿ ರಂಭನ ಲವ್ ಮಾಡ್ತಾ ಇದ್ದೀಯ ಹೇಳೋ ಲವ್ ಮಾಡ್ತಾ ಇದೀಯ ಮಾಡಕತ್ತೀನ್ ಕೇಳಿದ್ರೆ ಲವ್ ಮಾಡ್ಬೇಕು ಮೂರುವರೆ ಅಡಿ ಉದ್ದ ಇಲ್ಲ ಇಷ್ಟು ಸುಂದರವಾಗಿ ನನ್ ತಂಗಿನ ನೀನ್ ಲವ್ ಮಾಡ್ತೀಯ ನನ್ಗೇನ್ ಮಾಡ್ತೀನಿ ಗೊತ್ತಾ ಈಗ ಏನ್ ಮಾಡ್ತೀರಿ ಸುಬ್ಬು ನಮ್ಮಣ್ಣ ರೋಫ್ ಹಾಕ್ತಾನೆ ನೀನು ಹಾಕೋ ಹುಡುಗ ಹುಡುಗಿ ಒಪ್ಪಿದ್ಮಲ್ಲ ಮದುವೆ ಹಾಕಾರ ನಾನು ಮೆಜಾರಿಟಿ ಬಂದನಿ ನಾನು ಇವ್ರ ಮದುವೆ ಹಾಕಣಿ ಅದನ್ನ ಕೇಳಕ್ ನೀ ಯಾರ ಮೋಟಿದ್ರ ಬರೀ ಅಣ್ಣ ಸುಬ್ಬನ ಹಗ್ಗ ತಗೊಂಡ್ ಕಟ್ಟಾಕು ನನ್ನ ಯಾಕೆ ಕಟ್ಟಿರಿ ನನ್ ಮನೇನ ನನ್ ಮನ್ಸನ್ನ ಬಿಟ್ಟು ಹೋಗ್ಬಾರ್ದು ಪ್ರೀತಿಯಿಂದ ಇಲ್ಲ ಇರ್ಲಿ ಅಂತ ಮೊಬೈಲ್ ಇದೆಯಾ ಮನೆ ಫೋನ್ ನಂಬರ್ ಐತ್ರಿ ಅಣ್ಣ ರಿಂಗ್ ಮಾಡೋ ಸುಬ್ಬು ಮಾತಾಡ್ರಿ ಹಲೋ ಅಣ್ಣ ಭಯಂಕರ ಪರಮೇಶ್ವರ ಸ್ಪೀಕಿ ಮಾಮ ಇಲ್ಲೇ ಮಾಸು ಮಜಾವರಾಗತ್ತೀ ನಾನು ರಂಭಾ ಮಾತಾಡ್ತಿರೋದು ನಮ್ ಸುಬ್ಬ ತುಂಬಾ ಖುಷಿ ಆಗಿದಾರಂತೆ ಕುರಿ ಕಡಿಯೋದಕ್ ಮುಂಚೆ ತಲೆಗೆ ನೀರು ಹಾಕ್ತೀವಿ ಮಾಡ್ಬಿಡಿ ನಿಮಗ್ ಸುಬ್ಬು ಬೇಕು ಅನ್ನೋ ಆಸೆ ಇದ್ರೆ ನಮ್ಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು ಅಂದ್ರೆ ನಿಮ್ ಹುಡುಗನ ನಾನು ಕಿಡ್ನಾಪ್ ಮಾಡಿದ್ದೀನಿ ಸುಬ್ಬನ ರಂಭ ಕಿಡ್ನಾಪ್ ಮಾಡಿದಳಂತ ಏನ್ರಿ ಹುಡುಗನ್ ಕಿಡ್ನಾಪ್ ಮಾಡಿದ್ರಿ ಹುಡುಗನ್ ಕಿಡ್ನಾಪ್ ಮಾಡ್ರಲ್ಲ ಕಿಡ್ನಾಪ್ ಮಾಡ್ಬೇಕು ಅಂತ ಕಾನೂನು ಇದೆಯಾ ಈಗ ಕಾಲ ಬದಲಾಗಿದೆ ಹುಡುಗಿರು ಹುಡುಗರನ್ನು ಕಿಡ್ನಾಪ್ ಮಾಡ್ತಾರೆ ಮದ್ವೆ ಆಗೋಕೆ ಬರ್ಲಿ ಆಮೇಲೆ ಮದ್ವೆ ಆಗೋಣ
ಯಾರು ಇದು? ಯಾಕೆ ನೋಡ್ತಾ ಇದ್ದೀರಾ? ಪಾಪ ಇವ್ರಿಗೆ ಐದು ಲಕ್ಷ ರೂಪಾಯಿ ಏ ಪರಮೇಶ್ವರ, ಐದು ಲಕ್ಷ ರೂಪಾಯಿ ತಗೊಂಡು ಎಲ್ಲಿಗೆ ಬರ್ಬೇಕು ಅಂತ ಗೊತ್ತಾ? ಇಲ್ಲಿ ಬಾಲ್ ಟ್ಯಾಂಕ್ ಹತ್ರ ತಾನೆ. ನಿನ್ಗೆ ಹೇಗೆ ಗೊತ್ತಾಯ್ತು? ಅಯ್ಯ, ನಾ ಇಂಡಸ್ಟ್ರಿಲಿ ಎಲ್ಲ ಕಿಡ್ನಾಪರ್ಸ್ ಕರೆಯೋದು ವಾಟರ್ ಟ್ಯಾಂಕ್ ಹತ್ರನೇಪ್ಪ. ಅಲ್ಲಿಗೆ ಐದು ಲಕ್ಷ ರೂಪಾಯಿ ತಂದು ಕೊಡು. ಐದು ಲಕ್ಷ ರೂಪಾಯಿ ಜಾಸ್ತಿ ಆಯ್ತು. ಕಮ್ಮಿರಿ, ಪೂರ್ತಿ ಹಾಳಾಗಿದ್ರೆ ಹತ್ತು ಲಕ್ಷ ರೂಪಾಯಿ ಕೇಳ್ತಾ ಇದ್ವಿ. ಅರ್ಧ ಹಾಳಾಗಿರೋದಕ್ಕೆ ಐದು ಲಕ್ಷ ರೂಪಾಯಿ ಕೇಳ್ತಾ ಇರೋದು. ಬೇಗ ತಗೊಂಡ್ಬರ್ಬೇಕು, ಇಲ್ಲಾಂದ್ರೆ ಕತ್ತರ್ಸಾಕ್ಬಿಡ್ತೀವಿ ಅಷ್ಟೇ. ಅರ್ಧ ಇಲ್ಲ ರೀ, ಮೂರುವರೆ ಇದ್ದಾನೆ. ಹಾಗಿದ್ರೆ ಮೂರು ಲಕ್ಷ ತನಿ ಸಾಕು. ಒಂದಡಿಗೆ ಒಂದು ಲಕ್ಷನ, ಅದು ಜಾಸ್ತಿ ಅಲ್ವಾ? ಅದಕ್ಕೂ ಕಡಿಮೆ ಕೊಟ್ರೆ ಇವ್ನು ಬಾಡಿನ ಪೀಸ್ ಪೀಸ್ ಮಾಡಿ ಕತ್ತರ್ಸಾಕ್ಬಿಡ್ತೀವಿ. ಬೇಗ ತಗೊಂಬನ್ನಿ, ಪೊಲೀಸಿಗೆ ಗೀಲಿಸು ಅಂತ ಹೋದ್ರೆ ಇವನ್ ಕತೆ ಮುಗ್ದೋಗುತ್ತೆ ಅಷ್ಟೇ. ನಾನು ರಂಭಾ ಮಾತಾಡ್ತಾ ಇರೋದು. ಕರೆಕ್ಟಾಗಿ ಮೂರುವರೆ ಲಕ್ಷ, ಆದ್ರೂ ವೆಯ್ಟ್ ಕಡಿಮೆ ಆದ್ರೆ ಇವನ್ ಹೈಟ್ ಕಡಿಮೆ ಆಗ್ಬಿಡತ್ತೆ. ಅದು ಶಾಸ್ತ್ರದ ಪ್ರಕಾರ. ಸಂಬಂಧ ಹೌದು, ನನ್ಗದ್ರಲ್ಲಿ ನಂಬಿಕೆ ಜಾಸ್ತಿ. ನೀವು ನಾಲ್ಕು ಗಂಟೆಗೆ ಬರ್ಬೇಕು, ಅದು ಪೂರ್ವದ ಕಡೆಯಿಂದಾನೆ ಬರ್ಬೇಕು. ದುಡ್ಡಿನ ಬಾಕ್ಸ್ ಅಲ್ಲಿ ಒಂದ್ ಲಕ್ಷ್ಮಿ ಫೋಟೋ ಇಟ್ಕೊಂಡ್ ಬನ್ನಿ. ಬೀದಿಗೊಂದ್ ದೀಪ, ಮನೆಗೊಂದ್ ಪಾಪ, ದಾರಿ ತೋರ್ಸ ದಾರಿ ದೀಪ. ಈಗ ಮೂರುವರೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಸುಬ್ಬನ್ ಬಿಡಲ್ವಂತೆ. ಏ ಪರಮ, ಈಗ ಏನ್ ಮಾಡ್ಬೇಕು ಹೇಳಪ್ಪ? ಮೂರುವರೆ ಲಕ್ಷದಲ್ಲಿ ಎರಡ್ ಲಕ್ಷ ಹೊಂದಿಸ್ತೀನಿ, ನೀನು ಒಂದೂ ಲಕ್ಷ ನೀನ್ ಕೊಡಪ್ಪ. ಏ, ನನ್ನ ಹತ್ರ ದುಡ್ಡೆಲ್ಲಿದ್ಯಾ? ಇಲ್ಲ ಅಂದ್ರೆ ಒಂದು ಐಡಿಯಾ ಮಾಡಿ ಒಂದು ಬಿಡ್ಸ್ಕೊಂಬಾ. ಈ ಪರಮೇಶ್ವರ ಅವರ ಅಕಸ್ಮಾತ್ ಸುಬ್ಬನ ಬಿಡ್ಸ್ಕೊಂಬಂಗ್ ಅಂತಾನೆ ಇಟ್ಕೊಳ್ಳಿ, ಅವನ್ ವೇದನ್ ಕಾಟ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ದಾರಿ ದೀಪ, ಸುಬ್ಬನ ಕರ್ಕೊಂಬಂದ್ರೆ ಸಾಕು ರೀ, ಅವ್ನ ಹುಬ್ಳಿ ಕಟ್ಬಿಡ್ತೀನಿ. ವೇದಂಗ್ ಒಂದ್ ಕಾಟ ಇರಲ್ಲ. ಏ, ಅವಳು ಪೂರ್ವದ ಕಡೆಯಿಂದನೆ ಬರ್ಬೇಕು, ಜೊತೆಗೆ ಲಕ್ಷ್ಮಿ ಫೋಟೋ ತರ್ಬೇಕು ಅಂತ ಹೇಳಿದಾಳೆ ಅಲ್ವಿನ. ಹೌದಾ? ಎಷ್ಟು ಸಾಕ್ಬಿಡ, ನಾನು ಒಬ್ನೇ ಹೋಗಿ ಸುಬ್ಬನ ಬಿಡಿಸ್ಕೊಂಬರ್ತೀನಿ. ಅದಾಗ ನೋಡಮ್ಮ, ನಿಂಬೆ ಹಣ್ಣು ಕೆಂಪಾಗ್ಲಿಲ್ಲ, ನಿನ್ನ ರಾಶಿ ಫಲಕ್ಕೆ ಅದೃಷ್ಟ ಇದೆಯಮ್ಮ. ನೀನ್ ಇಷ್ಟೊತ್ತಿಗಾಗ್ಲೇ ಕೋಟ್ಯಾಧಿಪತಿ ಆಗ್ಬೇಕಿತ್ತು, ಕುಬೇರನ ಖಜಾನೆ ನಿಂದಾಗ್ಬೇಕಿತ್ತು. ಅದೃಷ್ಟ ಬಂದಾಗ ಕಣ್ಣು ಮುಚ್ಕೋತಾ ಇದೀಯಾ. ನಿನ್ನ ಹತ್ರ ಸುಬ್ಬಾನು ಕುಳ್ಳ ಇದ್ದಾನೆ, ಅವನು ಮೂರುವರೆ ಅಡಿ ಎತ್ತರ ಇದ್ದಾನೆ, ಅವನ ಕೈಯಲ್ಲಿ ಧನಲಕ್ಷ್ಮಿ ರೇಖೆ ಇದೆ. ಒಂದು ಧನಲಕ್ಷ್ಮಿ ರೇಖೆ, ಇನ್ನೊಂದು ಭಾಗ್ಯಲಕ್ಷ್ಮಿ ರೇಖೆ. ಅವನ ಬಿಡಬೇಡ, ಮದುವೆ ಆಗ್ಬಿಡು, ಅದೃಷ್ಟ ಗುದ್ಕೊಂಬರುತ್ತೆ. ಹೌದಾ ಅಣ್ಣ? ಯಾರೋ ಜೋಶ್ರು ಬಂದಿದ್ದಾರೆ, ಒಂದ್ ನಿಮಿಷ ನೋಡಿ. ಇದೇ ಕುಳ್ಳನ? ಹೌದಮ್ಮ, ಇವನೇ ಕುಳ್ಳ. ಇವನ್ ಕೈಯಲ್ಲಿರೋ ಅದೃಷ್ಟ ರೇಖೆ ನೋಡಿದ್ಯಮ್ಮ? ಆಪ್ತ ರಕ್ಷಕ ಸಿನಿಮಾದಲ್ಲಿರೋ ರಾವ್ ಬಹದ್ದೂರ್ ಕೈರೇಖೆ, ಇವನ್ ಕೈರೇಖೆ ಎರಡು ಒಂದೇ. ಹೌದಮ್ಮ, ಇವನ್ಗೆ 125 ವರ್ಷ ಆಯಸ್ಸಿದೆ. ಇವನ್ ಇದ್ ಕಡೆ ಸಮೃದ್ಧವಾದ ಮಳೆ, ಹಣದ ಹೊಳೆ. ಇವನ್ನ ಬಿಡ್ಬೇಡ, ಮದ್ವೆ ಆಗ್ಬಿಡು. ಸಿಕ್ಕಿರೋ ಅದೃಷ್ಟನ ಬದಿತಾ ಇದೀಯಾ? ಬೇಡ, ಒಪ್ಕೊಂಬಿಡು. ಅದೃಷ್ಟ ಕೇಳಿ ಯಾರು ಮಸಾಲೆ ಹರಿತಾರ? ಬಾರ ನನ್ ಪಾಮ ಇದ. ಅಣ್ಣ ಅಣ್ಣ ಅಣ್ಣ, ಇವನು ಮದ್ವೆ ಗಂಡು, ಹಾಗೆಲ್ಲ ದಬ್ಬಾಯಿಸ್ಬಾರ್ದು. ಇವನ್ ಮನ್ಸು ಪ್ರಶಾಂತವಾಗಿರ್ಬೇಕು. ಮದ್ವೆಗೆ ಹೋಗ್ತಾ ಇಲ್ವಲ್ಲ ಇವನು? ಸುಬ್ಬು, ನೀನ ಮತ್ತೇನ್ ಹೇಳ್ದೆ? ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ? ನಾವ ಹೇಳಿದ್ದೆ. ನಾ ಈಗ ಒಳ್ಳೆ ಇವಾಗ ಯಾಕೆ ಬಿಡ? ನೀವು ಕಿಡ್ನಾ ಪಡೋರೋ ನಂಗೆ ಗೊತ್ತಾ, ಅದಕ್ಕೆ ನಾವು ಒಳ್ಳೆ. ಅದರಿಂದ ಬರೋ ಲಾಭ ಅಲ್ಲ ನಿಮಗೆ ತಾನೆ? ನಾನು ನಿನ್ನ ಮದ್ವೆ ಆದ್ಮೇಲೆ ಎಲ್ಲ ಕೆಟ್ಟ ಕೆಲಸನೂ ಬಿಟ್ಬಿಡ್ತೀನಿ, ನೀನು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ರಜ ಒಪ್ಕೊಳ್ಳೋ? ನಾವು ಒಳ್ಳೆ. ನಾನು ನಿಮಗೆ ಚಾಕ್ಲೇಟ್ ಕೊಡ್ತೀನಿ, ಲಾಲಿಪಾಪ್ ಕೊಡ್ತೀನಿ, ಐಸ್ ಕ್ರೀಮ್ ಕೊಡ್ತೀನಿ, ಪ್ಲೀಸ್ ಒಪ್ಕೊಳ್ಳೋ. ಇವನ್ನೆಲ್ಲ ತಿನ್ನಕ್ಕೆ ನಾನು ಸಣ್ಣ ಕೂಸೇನೆ. ಅದೃಷ್ಟ ಬರುತ್ತೆ, ನಂಗೆ ಅದೃಷ್ಟ ಬರೋವರೆಗೂ ಮಾತ್ರ ನಿನ್ನ ಇಟ್ಕೊಳ್ತೀನಿ, ಆಮೇಲೆ ಸಾಯಿಸ್ಬಿಡ್ತೀನಿ. ಬಸವಣ್ಣ, ನಾವು ಅಲ್ಲೇ.
ಇವತ್ತು ಮದುವೆ ಆಗೋದಕ್ಕೂ ಪ್ರಶಸ್ತವಾದ ದಿನ, ಕೊಲೆ ಮಾಡೋದಕ್ಕೂ ಪ್ರಶಸ್ತವಾದ ದಿನ. ಹೇಳಿದಕ್ಕೆ ನಾನು ಇವನನ್ನ ಇವತ್ತು ಮದುವೆ ಆಗ್ತಾ ಇರೋದು. ಶುಭಸ್ಯ ಶೀಘ್ರಂ. ಆದ್ರೆ ನಿಮ್ಮ ಮದುವೆಗೆ ಅವ್ರ ಬಂಧುಗಳು ಬಂದ್ರೆ ಚೆನ್ನಾಗಿರ್ತಿತ್ತು, ಇಲ್ಲ ಅಂದ್ರೆ ನಿಮ್ಗೆ ಒಳ್ಳೇದು ಆಗೋದಿಲ್ಲ. ಹೌದಾ ಅಣ್ಣ? ನಡಿ, ಒಂದ್ ಮನೆಗೆ ಹೋಗೋಣ. ಬರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಮನ ಸಿಡಿಲ ಬಡಿತವನ್ನು ಬರಿ ಮುಷ್ಟಿಯನ್ನು ಹಿಡಿಯಬಲ್ಲೆ. ಆದರೆ ನನ್ನ ಅಳಿಯ ಹೇಳದೆ ಕೇಳದೆ ಮದುವೆ ಆಗಿರುವುದನ್ನು ಮಾತ್ರ ಸಹಿಸಲರೆ. ಅಮ್ಮ, ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ನೋಡಿದ್ರೆ ತಮ್ಮ ಮದುವೆ ಆಗಿ ಬಂದಿದ್ದಾನೆ. ನಿಮ್ಮ ಅಕ್ಕಂಗೆ ಹೇಳ್ದೆ ಕೇಳ್ದೆ ಮದುವೆ ಆಗಿ ಬಂದಿದ್ಯಲ್ಲ ಅಕ್ಕ. ನಾ ಇವ್ರು ಇನ್ನೂ ಮದುವೆ ಆಗಿಲ್ಲ, ನಾ ಈ ಮದುವೆ ಅಲ್ಲೇ. ನೀನಿನ್ನೂ ಕಿಡ್ನಾಪರ್ ನಮ್ಮ ಮದ್ವೆ ಆಗಿಲ್ವೇ ನಮ್ಮ ಅಂಕುರಮ್ಮ? ನಾ ಮದ್ವೆ ಅಂತ ಆದ್ರೆ ವೇದ ಅವ್ರನ್ನ ಓಲ್ವೋ ಬಸ್ ಸಿಕ್ಕಿರ್ಬೇಕಾದ್ರೆ ಹತ್ಕೊಂಡು ಹೋಗೋದ್ ಬಿಟ್ಟು ಮತ್ತೆ ಎತ್ತಿನ ಗಾಡಿ ಹಿಂದೆ ಬರ್ತೀಯಾ? ಅಮ್ಮ, ಲೇಡಿ ಆರ್ಕೆ ಮಾಡಿ. ಇನ್ನ ಮತ್ತೆ ನಿಮ್ಮ ಅಕ್ಕನ ಬಾಣಗಳು ನನ್ನ ಕಡೆಗೆ ತಿರುಗಿದೆ ಅಂತ ಗೊತ್ತು. ಈಗ ಚರ್ಚೆ ಮಾಡೋ ಸಮಯ ಅಲ್ಲ. ಒಬ್ರು ಪಿನ್ನು, ಒಬ್ರು ದಬಳ ಹೇಳೋದ್ಬಿಟ್ಟು ಸೈಲೆಂಟ್ ಆಗಿ ಸೈಡ್ ನಿಂತ್ಕೊಂಡ್ಬಿಡಿ. ಮದ್ವೆ ಆಗಲ್ಲ ಅಂದ್ಮೇಲೆ ಈ ಹಾರ ಟೋಪಿ ಲ್ಯಾಕ. ಅದನ್ನ ನಾನ್ ಹೇಳ್ತೀನಿ, ನನ್ನ ತಂಗಿ ಇವನು ಮದುವೆ ಮಾಡ್ಕೋಬೇಕು ಅಂತಿದ್ದಾಳೆ. ನೋಡಿ, ಇವನ್ನ ಮದ್ವೆ ಆದ್ರೆ ನನ್ಗೆ ಅದೃಷ್ಟ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನಾನು ಇವನ್ನ ಮದ್ವೆ ಆಗ್ತಾ ಇದ್ದೀನಿ ಅಷ್ಟೇ. ನಿಮ್ಮಕ್ಕೆ ಯಾವ ಹೇಳಬೇಕು ನೋಡ್ರಿ, ಶಾಸ್ತ್ರಿಗಳು ಹೇಳಿದ್ದಾರೆ ಇವನ್ ಮದ್ವೆಗೆ ಬಂಧುಗಳೆಲ್ಲ ಇರ್ಬೇಕು, ಇಲ್ಲಾಂದ್ರೆ ಕೆಟ್ಟದಾಗತ್ತೆ ಅಂತ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಒಂದು ತಾಳಿ ಕಟ್ತಾನೆ, ನೀವು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಷ್ಟೇ. ಹುಡುಗನ ಒಪ್ಪಿಲ್ದೆ ಮದ್ವೆ ಆದ್ರೆ ಕಾನೂನು ಒಪ್ಪಲ್ಲ. ಏ, ಕಾನೂನು ಪ್ರಕಾರ ಏನ್ ನಡೀತು ನಮ್ಮ ದೇಶದಲ್ಲಿ? ಮಂತ್ರಿಗಳನ್ನ ಜನರೇ ಆರಿಸಬೇಕು ಅಂತ ಕಾನೂನಿದೆ. ಆದ್ರೆ ರಾಜಕಾರಣಿಗಳು ಜನ ಬೇಡ ಅಂತ ಬಿಟ್ಟಿದ ಪಕ್ಷದ ಜೊತೆ ಸೇರ್ಕೊಂಡು ಸರ್ಕಾರ ನಡೆಸೋದಿಲ್ವಾ? ಕಾನೂನ ಕ್ಯಾರೆ ಅನ್ನಲ್ಲ, ಇನ್ ನಾನು ಈ ಕುಳ್ಳನ ಮದ್ವೆ ಆಗೋದಕ್ಕೆ ಇವ್ನು ಪರ್ಮಿಷನ್ ತಗೋಬೇಕಾ? ಬೇಡ ಜಂಬಾ, ಇವನ್ ಪರ್ಮಿಷನ್ ಬೇಡ ಅಂದ್ರು ಅವರಿಬ್ಬರು ಪರ್ಮಿಷನ್ ಬೇಕೇ ಬೇಕು. ನಿಮ್ಮ ಮದುವೆ ಸಾಕ್ಷಿಗೆ? ಹೌದಾ, ಬನ್ನಿ ಬನ್ನಿ. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಕಂಡೋರ್ ಮನೆ ದರೋಡೆ ಮಾಡೋದಲ್ದೆ ಇವನ್ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡು ಇವನ್ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮಿಬ್ಬರಿಗೂ ಒಳ್ಳೆ ಗಂಡು ಹೆಣ್ಣು ನೋಡಿ ಜೈಲಿನಲ್ಲೇ ಮದುವೆ ಮಾಡ್ತೀರಿ, ಬನ್ನಿ. ಮುಹೂರ್ತ ನೋಡಿಲ್ಲ, ಜೈಲ್ ಪಾಲಾಗುತ್ತೆ ಮುಹೂರ್ತ ನೋಡ್ತಾ ಇದ್ದೀರಾ? ಕನ್ನಡಿಯ ಅದೃಷ್ಟ ಬರುತ್ತೆ ಅಂತ ಹೇಳಿದ್ರಿ, ಆದ್ರೆ ಅದೇ ದಿನ ಪೊಲೀಸರ ಕೈಯಲ್ಲಿ ಸಿಗಾಕೊಳ್ತಾ ಇದ್ದೀನಲ್ಲ. ಶಾಸ್ತ್ರದ ತರ ಹೋಗಿ ಸುಬ್ಬನ್ನ ಬಿಡ್ಸ್ಕೊಂಬಾರ ಅಂದ್ರೆ ಮದ್ವೆ ಮಾಡ್ಕೊಳ್ಳಿ ಅದೃಷ್ಟ ಬರುತ್ತೆ ಅಂತ ಹೇಳಿದ್ಯಾ? ಅಂದ್ರೆ ನೀವು ಶಾಸ್ತ್ರದವರಲ್ವಾ? ಅಲ್ಲ, ಲಾಯರ್ ಗುಂಡಣ್ಣ. ನೀವು ಇವನನ್ನ ಮದುವೆ ಆಗಿ ಅದೃಷ್ಟ ಬಂದ್ಮೇಲೆ ಸಾಯಿಸ್ತೀನಿ ಅನ್ನೋ ಮಾತನ್ನ ನಾನು ಕೇಳಿಸ್ಕೊಂಡಿ, ಅದಕ್ಕೆ ನಿಮ್ಮನ್ನೆಲ್ಲ ಈ ಮನೆಗೆ ಬರೋ ತರ ಮಾಡಿ ಪೊಲೀಸ್ರಿಗೆ ಹಿಡ್ಕೊಟ್ಟೆ. ಇಲ್ಲಾಂದ್ರೆ ಮಾಂಗಲ್ಯ ಧಾರಣೆ ಸ್ತೋತ್ರ ನಾನೇ ಹಾಡ್ತಾ ಇದ್ದೆ. ನಿನ್ನ ಇವರು ಮದುವೆ ಆಗಿದ್ರೆ ವೇದನ್ಗೆ ನಿನ್ ಕಾಟ ತಪ್ತಾ ಇತ್ತಲ್ಲ, ಅದಕ್ಕೆ